ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಮಗೆ ನೋಡಿ ಆಲ್ರೆಡಿ ಗೊತ್ತಾಗಿರ್ತದೆ ಯಾವ ವಿಡಿಯೋ ಅಂತ ನನ್ನ ಮಗಳದು ಸೆಕೆಂಡ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಇದು ಇದೊಂದು ಸಿಂಪಲ್ ಇಟ್ ವೆರಿ ಮೀನಿಂಗ್ಫುಲ್ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು ತುಂಬ ಖುಷಿ ಆಯಿತು ಯಾಕಂತ ಮುಂದೆ ನಿಮಗೆ ಗೊತ್ತಾಗ್ತದೆ ಸೊ ಸಾರಿ ಫಸ್ಟೇ ಹೇಳ್ತೇನೆ ಯಾಕಂದರೆ ಒನ್ ವೀಕ್ ಲೇಟ್ ಆಯಿತು ನಾನು ಇದು ಅಪ್ಲೋಡ್ ಮಾಡುವಾಗ ಸ್ವಲ್ಪ ಮನೇಲಿ ನೆಂಟರಿದ್ದರು ಆಚೆ ಈಚೆ ಹೋಗ್ಲಿಕ್ಕಿತ್ತು ಸೊ ನಂಗೆ ಆಗಲಿಲ್ಲ ಸೊ ಲೇಟ್ ಆಯಿತು ಐ ಆಮ್ ಸಾರಿ ಸೊ ಲೆಟ್ಸ್ ಕಂಟಿನ್ಯೂ ಇಲ್ಲಿ ಅವತ್ತು ನನ್ನ ಮಗಳ ಮೂಡೇನೋ ಚೆನ್ನಾಗಿತ್ತು ಏನೋ ಹತ್ತಿಲ್ಲ ಅವಳು ಚೆನ್ನಾಗಿದ್ಲು ರೆಡಿ ಮಾಡಿಸಿ ಮನೇಲಿ ಸಿಂಪಲಾಗಿ ಆರತಿ ಎಲ್ಲ ಮಾಡಿ ಮುಗಿಸಿ ನಾವು ಬೇರೆ ಕಡೆ ಹೊರಡೋದಿತ್ತು ಎಲ್ಲಿಗೆ ಅಂತ ಹೇಳ್ತೇನೆ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲರದ್ದು ವಿಷಸ್ ಆಗ್ತಾಯಿತ್ತು ಇದು ಅಮ್ಮ ಹಾಗೆ ನನ್ನ ಅತ್ತಿಗೆ ನೀವೇ ನೋಡ್ತಾ ಇದ್ದೀರಲ್ಲ ಸೊ ಫಸ್ಟ್ ಟೈಮ್ ಅಮ್ಮನ ನೋಡ್ತಾ ಇರೋದು ಅಂದ್ಕೊಳ್ತೇನೆ ನನ್ನ ವಿಡಿಯೋದಲ್ಲಿ ಸೊ ಇವ್ರ ಅಮ್ಮ ಇವ್ರದ್ದು ವಿಶಿಂಗ್ ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ರು ಇದು ಅಣ್ಣ ಅತ್ತಿಗೆ ಅಮ್ಮ ಹಾಗೆ ಅಣ್ಣನ ಮಗು ಇದು ನನ್ನ ಚಿಕ್ಕಪ್ಪ ನನ್ನ ಅಪ್ಪಂದು ಚಿಕ್ಕ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಸಕಲೇಶ್ಪುರದಲ್ಲಿರೋದು ಅಲ್ಲಿ ಇವರಿಗೆ ಡ್ರೈವಿಂಗ್ ಸ್ಕೂಲ್ ಇದೆ ಮಂಗಳ ಡ್ರೈವಿಂಗ್ ಸ್ಕೂಲ್ ಅಂತ ಅದು ಇವ್ರದ್ದೇ ಸೊ ಅದು ಅವ್ರ ಮಗಳು ನನ್ನ ತಂಗಿ ನಿಶ್ಮಿತಾ ಇದು ಅವ್ರ ಫ್ಯಾಮಿಲಿ ಅವಳ ನನ್ನ ತಂಗಿ ಮಗ ಇದು ನನ್ನ ಮಾವ ಸೋದ್ರ ಮಾವ ಹಾಗೆ ಅವ್ರ ಮಗ ಇದು ನನ್ನ ಅತ್ತಿಗೆದು ಅಪ್ಪ ಅಂದರೆ ನಂಗೆ ಮಾವ ನಂದು ಅಣ್ಣನ ಹೆಂಡತಿದು ಅಪ್ಪ ಸೊ ಅವರು ಇವರೆಲ್ಲ ಬಂದಿದ್ರು ಸೊ ಈ ಸರಿ ತುಂಬ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲ ಜನ ಇದ್ದರು ಯಾಕಂದರೆ ಲಾಸ್ಟ್ ಟೈಮ್ ಲಾಕ್ಡೌನ್ ಆಗಿ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಅಪ್ಸೆಟ್ ಆಗಿತ್ತು ಫಸ್ಟ್ ಇಯರ್ ಬರ್ಡೇಗೆ ಸೊ ಇದು ಸೆಕೆಂಡ್ ಇಯರ್ಗೆ ಅದೆಲ್ಲ ಕವರ್ ಅಪ್ ಆಯಿತು ತುಂಬ ಖುಷಿ ಆಯಿತು ಹಾಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ವಿ ಆನ್ ದಿ ವೇ ಇದು ಎಲ್ಲಿ ಹೋಗ್ತಾ ಇದ್ದೇವೆಂದರೆ ಒಂದು ಆಶ್ರಮ ಅದು ಆಶ್ರಮ ಅಂತ ಹೇಳೋದಕ್ಕಿಂತ ಮನೆ ಅಂತ ಹೇಳ್ಬೋದು ಆ ಥರ ಹೋಮ್ಲಿ ನೇಚರ್ ಇದೆ ಅಲ್ಲಿ ಹೋಮ್ಲಿ ಎನ್ವೈರ್ಮೆಂಟ್ ಇದೆ ಎಲ್ರಿಗೂ ಅಲ್ಲಿರೋರಿಗೆ ಸೊ ಅಲ್ಲಿ ನಾವು ಇವತ್ತು ದಿನ ಕಳೆಯಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿ ಹೋದೆವು ಇದಿರೋದು ಹೆಸರುಘಟ್ಟ ರೋಡು ಅಲ್ಲಿ ಈ ಟ್ರಸ್ಟ್ ಹೆಸರು ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಅದನ್ನು ನಡೆಸ್ತಾ ಇರೋರು ಪ್ರಶಾಂತ್ ಚಕ್ರವರ್ತಿ ಅಂತ ತುಂಬ ಅಂದರೆ ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು ಅವರು ಈ ಕಾಲಕ್ಕದು ಅಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅವರು ಇದನ್ನು ನಡೆಸಿದ್ದಾರೆ ಈ ಥರ ಅವ್ರನ್ನೆಲ್ಲ ನೋಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗ್ತದೆ ಸೊ ಅಲ್ಲಿಗೆ ಎಂಟ್ರಿ ಕೊಟ್ಟೆವು ನಾವು ಸೊ ಅವರು ಆಲ್ ಪ್ರಿಪ್ಯಾರೇಷನ್ ಮಾಡ್ತಾ ಇದ್ರು ಸೆಲೆಬ್ರೇಷನ್ಗೆ ಸೊ ಇದು ಅವ್ರ ಆಫೀಸ್ ಇದು ಎಂಟರ್ ಆಗ್ತಾ ಇದ್ದಾಗೆ ಎಲ್ಲ ಕಡೆ ಅವ್ರು ಮಾಡ್ತಿರೋ ಕೆಲಸಕ್ಕೆ ಅವರಿಗೆ ಏನು ಪ್ರಶಂಸೆ ರೀತಿಯಲ್ಲಿ ಸಿಕ್ಕಿತ್ತಲ್ಲ ಅವಾರ್ಡ್ಸ್ ಎಲ್ಲ ಅದೆಲ್ಲ ಅಲ್ಲಿ ಇಟ್ಟಿದ್ರು ಸೊ ನೀವು ನೋಡ್ಬೋದು ಇವರೇ ಪ್ರಶಾಂತ್ ಚಕ್ರವರ್ತಿ ಅವರು ಸೊ ಇದೆಲ್ಲ ಅವ್ರಿಗೆ ಸಿಕ್ಕಿರೋವಂಥ ಅವಾರ್ಡ್ಸ್ ಅಷ್ಟು ಒಳ್ಳೆ ಅವ್ರು ಕೆಲಸ ಮಾಡ್ತಿದ್ದಾರೆ ಯಾರಿಂದ ಏನನ್ನು ನಿರೀಕ್ಷೆ ಮಾಡದೆ ಅವ್ರ ಸ್ವಂತ ಖರ್ಚಿಂದ ಇದನ್ನೆಲ್ಲ ನಡೆಸ್ತಾ ಇದ್ದಾರೆ ಆಶ್ರಮದಲ್ಲಿರೋನ ನೋಡ್ಕೊಳ್ತಾ ಇದ್ದಾರೆ ಅವರೇ ಖುದ್ದಾಗಿ ಸೊ ಇದೆಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಕೂತಿದ್ದೆವು ಇಲ್ಲಿ ಅವರು ಎಲ್ಲ ಅಲ್ಲಿ ರೆಡಿ ಮಾಡ್ತಾಯಿದ್ರು ಅವರೇ ಸ್ವತಃ ಸೊ ಇದಾದಮೇಲೆ ಒಂದು ಫಸ್ಟ್ ಕೇಕ್ ಸೆಲೆಬ್ರೇಷನ್ ಇತ್ತು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇವರೆಲ್ಲ ಅಲ್ಲಿರೋವಂಥ ಅಷ್ಟು ಜನ ತಂದೆ ತಾಯಂದರು ತುಂಬ ಖುಷಿಯಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿದರು ತುಂಬ ಖುಷಿ ಆಯಿತು ಅವ್ರ ಮುಖ ನೋಡಿದರೆ ಗೊತ್ತಾಗ್ತಾ ಇತ್ತು ಸೊ ಈ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಆದಮೇಲೆ ಒಂದು ಚಿಕ್ಕ ಮಾತಿದೆ ಪ್ರಶಾಂತ್ ಚಕ್ರವರ್ತಿ ಅವ್ರ ಕಡೆಯಿಂದ ಅದನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ ನೀವು ಕಂಪ್ಲೀಟಾಗಿ ಕೇಳಿ ಹಾಯ್
ಅಮ್ಮಿ ಕೊಡಿಸಿ ಒಂದ್ ವರ್ಷ ಆದ್ಮೇಲೆ ಗೊತ್ತಾಯ್ತು ಯಾರು ಫೋನ್ ಮಾಡಿದ್ಲು ಅವಳೇ ಅವ್ರ ಮಗಳು ಅವ್ರಿಗೆ ತಿಂಗಳಿಗೆ 16 lakh ಬರು 16 lakh ಬರೀ ಬಾಡಿಗೆ ಬರು ಅಪಾರ್ಟ್ಮೆಂಟ್ಸ್ ಇದೆ ಜನರಲ್ ಸ್ಟೋರ್ಸ್ ಇದೆ ಪ್ರಾವಿಷನ್ ಸ್ಟೋರ್ ಇದೆ ಟೈಲರ್ ಕೋಲ ಮೊನ್ನೆ ಅದನ್ನೇ ಫೇಸ್ಬುಕ್ ಅಲ್ಲಿ ಹೇಳಿದೆ ಇವತ್ತಿಗೆ ಒಂದು 75 lakh ಯೂಸ್ ಅವ್ರ ಮಗಳು ಫೋನ್ ಮಾಡ್ತಾಳೆ ಸರ್ ಕೊಟ್ಟಣ್ಣ ಕುಲಕ್ಕೆ ಸರ್ ನಾನೇ ಸರ್ ಸಾಕಿದ್ರೆ ಅಮ್ಮನ ನಮ್ಮ ನಮ್ಮ ತಮ್ಮ ತಾತಿ ನಮ್ಮ ತಮ್ಮ ಸರಿಯಿಂದ ನಾನೇ ಮಾಡ್ತೀನಿ ಇವರೆಲ್ಲ ಮನೆಯಿಂದ ಆಚೆ ಹಾಕಿರೋ ಯಾರು ಕಟ್ಟಿಲ್ಲ ಈಗ ನೀವು ಬಂದ್ಬಿಟ್ಟು ನಮ್ಮ ಅಪ್ಪ ಇದಾರೆ ನಮ್ಮ ಅಮ್ಮ ಇದಾರೆ ಮತ್ತೆ ತಿಂಗಳಿಗೆ 10,000 ಕೊಡ್ತೀನಿ ನೋಡ್ಬೇಕು ಯಾರು ಇರ್ಬಾರ್ದು ನೀವು ಏನ್ ನೋಡಿದ್ರು ಎಲ್ಲರೂ ಯಾರು ಇಲ್ಲದೆ ಅಂದ್ರೆ ಇದ್ದು ಮನೆಯಿಂದ ಹೊರಗಡೆ ಹಾಕಿ ಅವ್ರಿಗೆ ಏನ್ ಎಲ್ಲ ಕೊಡ್ತೀವಿ ಮಂಚ ಭಾಷೆ ಪ್ರತಿಯೊಂದು ಎಲ್ಲ ಇದೆ ಅವ್ರಿಗೇನಂದ್ರೆ ಮನೆ ಕೂಡ ಫೀಲ್ ಆಗಬೇಕು ಬೇರೆ ಆಚೆ ನೋಡಿ ಲಾಕ್ ಮಾಡ್ಬಿಡ್ತಾರೆ ಸೂರ್ಯನೇ ಕಾಣಿಸಲ್ಲ ಇಲ್ಲ ಹಂಗಲ್ಲ ಇಷ್ಟ ಬಂದಂಗಿರ್ಲಿ ಈ ಕೆಲಸ ನೋಡಿ ಲಾಸ್ಟ್ ಒಂದು 3 ತಿಂಗಳ ಹಿಂದೆ ರಾಜ್ಯಪಾಲರು ಗೌರವ ಡಾಕ್ಟರೇಟ್ ಬಂದಿದ್ದಾರೆ ನೆಕ್ಸ್ಟ್ ಮಂತ್ ಬಾಂಬೆ ದುಡ್ಡು ಬಾರೇನ ಗೊತ್ತಿಲ್ಲ ನಾನು ಡಾನ್ಸ್ ಮಾಸ್ಟರ್ ಇದ್ದವನು ಏನೋ ಆಗ್ಬೇಕು ಅಂದ್ರೆ ಹಿಂದಾಗ್ಬಿಟ್ಟೆ ನಾನು ಲೈಫ್ ಅಲ್ಲಿ ಇಲ್ಲಿಗೆ ಬರ್ತೇನೆ ಅನ್ಕೊಂಡಿಲ್ಲ ಏನ್ ಗೊತ್ತಾ ಸರ್ ಇಷ್ಟೇ ಈಗ ನೀವು ಡಾಕ್ಟರ್ ಕೆಲಸ ಮಾಡ್ಬೇಕಂದ್ರೆ ಹಣೆ ಬರೋದಿರ್ತಾನೆ ಅದು ಕೆಲಸ ಮಾಡ್ತೇನೆ ನೀವು ತೊಳಿಬೇಕು ಬಾಚಬೇಕು ಗಡಿ ಮಾಡಬೇಕು ಸ್ನಾನ ಮಾಡ್ಕೊಂಡು ಹಣೆ ಬರೋದೇ ಮಾಡ್ತೇನೆ ಬಟ್ ನಾನು ಯಾರು ಯಾರೇ ಬಂದು ಒಂದೇ ಒಂದೇ ಮಾತಾಡೋದು ಯಾರೇ ಬಂದು ಸಹಾಯ ಮಾಡ್ತೀವಿ ಒಂದೇ ಮಾತಾಡೋದು ನೀವು ಸಹಾಯ ಮಾಡೋದು ಮಾಡೋದು ಊಟ ಹಾಕ್ಸಿ ಯಾರಿಗೋಸ್ಕರ ನನಗೋಸ್ಕರ ಅವರಿಗೋಸ್ಕರ ಹಾಕ್ಸಿ ನಿಮಗೋಸ್ಕರ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಿಮ್ಗೆ ಆಗಿರ್ತಾರೆ ಇಷ್ಟೇ ನೀನು ಅಷ್ಟು ನನ್ನ ಕೊಡು ನೀನು ದೇವ್ರೆ ನಾನು ಕೂಡ ನಾನು ದೇವ್ರೆ ಅವನಿಗೆ ಸಹಾಯ ಮಾಡಿ ಅವ್ನ ಮಾಡಿ ನೀನು ದೇವ್ರೆ ನಿಮ್ಗೆಲ್ಲ ಸಹಾಯ ಮಾಡಿ ನಿಮ್ಮ ಪಾಲ ಅವ್ನ ದೇವ್ರು ಅಷ್ಟೇ ಬೇರೆ ಇವ್ರಿಷ್ಟ ನೀವು ಅನ್ನ ಹಾಕಿದ್ರೆ ಅವ್ರ ಪಾಲಿಗೆ ಊಟಕ್ಕೆ ನೀವೇ ದೇವ್ರು ನಾನು ಒಳ್ಳೆಯವನಲ್ಲ ಒಳ್ಳೆ ಕೆಲಸ ಮಾಡ್ತೀರ ಪ್ರಪಂಚದಲ್ಲಿ ಯಾವನ್ನೂ ಒಳ್ಳೆಯವನಿಲ್ಲ ಯಾರು ಒಳ್ಳೆಯವರಿಲ್ಲ ಚಾನ್ಸೇ ಇಲ್ಲ ನೋಡಿ ನೀವು ನಿಮ್ಮ ಅಪ್ಪ ಅಮ್ಮನ ಪ್ರೀತಿಸುವಷ್ಟು ನಿಮ್ಮ ಮಕ್ಕಳನ್ನ ಪ್ರೀತಿಸುವಷ್ಟು ಪಕ್ಕದ ಮನೆ ಮಕ್ಕಳು ಸಾಧ್ಯ ಇಲ್ಲ ಪಕ್ಕದ ಅಪ್ಪ ಅಮ್ಮ ಸಾಧ್ಯ ನಮ್ಮ ಹುಷಾರು ಎತ್ಕೊಂಡು ಇಟ್ಕೊಂಡು ಹಾಕ್ಬೇಡಿ ಓಡ್ತೀರ ಪಕ್ಕದ ಮನೆ ಹುಷಾರು ಅಂದ್ರೆ ಅಂಟಿ ಹುಷಾರಿಲ್ಲ ಅಂತ ಚೆನ್ನಾಗಿದ್ದೀರಾ ಅಷ್ಟೇ ಕೇಳೋದು ಅಷ್ಟೇ ಅಂದ್ರೆ ನಿಮ್ ಬೇಕಾದ್ರೆ ನೀವು ಸ್ವಾರ್ಥ ಅಥವಾ ನೀವು ಕೆಟ್ಟವ್ರೆ ಅಲ್ವಾ ಯಾರು ಒಳ್ಳೆಯವರಿಲ್ಲ ಈ ಪ್ರಪಂಚ ಒಳ್ಳೆ ಕೆಲಸ ಮಾಡಿ ನಾನು ಒಳ್ಳೆಯವ ನೋಡಿ ನನಗೆ ಒಂದು ತಗೊಳ್ಳಿ ನೀವು ಬಂದ್ರಿ ದುಬ್ಬ ಹಾಕೊಂಡ್ಬಿಟ್ಟು ನಾಮ ಹಚ್ಕೊಂಡ್ಬಿಟ್ಟು ಹೀಗೆಲ್ಲ ಬಂದ್ಬಿಡ್ರು ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಗೊತ್ತಾರ ದಾನಿಗಳು ನನ್ನ ಕಾರ್ ಎಲ್ಲ ನಿಲ್ಲಿಸ್ಬಿಟ್ಟು ಸ್ಕೂಟಿಗೆ ಬಂದ್ಬಿಟ್ಟು ತುಂಬಾ ಕಷ್ಟ ಸಹಾಯ ಮಾಡಿ ಕೆಲಸ ನನ್ನ ಯಾರತ್ರೂ ಸಹಾಯ ಕೇಳಲ್ಲ ಅವರಾಗೆ ಬಂದ್ರ ಮಾಡಿದ್ರ ಹೋದ್ರ ಅಷ್ಟೇ ಅದಕ್ಕೆ ನನಗೆ ಕೊಟ್ಟ ಡಾಕ್ಟ್ರೇಟು ನಾನು ಬೇರೆ ಥರ ಮನೆ ಮನೆಗೆ ಹೋಗೋದು ಕಲೆಕ್ಷನ್ ಮಾಡೋದು ದಾರಿ ಮಾಡ್ಕೊಂಬಾರದು ಬಟ್ಟೆ ಕೊಡಿ ರೇಷನ್ ಕೊಡಿ ಅದು ಮಾಡೋದು ದೇವ್ರ ಶಂಸ ಆ ತಿಂದ್ರೆ ಹೊಟ್ಟೆಗೂ ಅರ್ಧ ನಾನು ಹೇಳೋದು ಇಷ್ಟೇ ನೀವು ಸಹಾಯ ಮಾಡ್ತೀರಾ ಪುಣ್ಯ ನೀವು ತಗೊಳ್ಳಿ ನಾನು ಕಲ್ತಿದ್ದೀನಿ ಪುಣ್ಯ ನೆನಪಿದೆ ಅಷ್ಟೇ ಬೇರೆ ನಿಮ್ಗೆ ಇವತ್ತು ನಿಮ್ಗೆ ಊಟ ಹಾಕ್ತೀನಿ ಕರೆಕ್ಟಾಗಿ ಮನ್ಸು ಮುಟ್ಟಿ ನನ್ನ ಮಗಳು ಚೆನ್ನಾಗಿದ್ದೀವಿ ಆಮೇಲೆ ಒಳ್ಳೆ ಇಲ್ಲಿಂದ ನೀವು ಧರ್ಮಸ್ಥಳ ಹೋಗ್ತೀರ 1,001 rupees ಹಾಕ್ತೀರಾ ಕಾಣಿಕೆ ದೇವರಿಗೆ ದುಡ್ಡು ಕೊಡೋ ಶ್ರೀಮಂತ ಅದ್ರಲ್ಲಿ ಹುಟ್ಟಿದ್ದೀರಾ ಹುಟ್ಟ ಸಾಧ್ಯನಾ ಬಿಲ್ಗೆ ಸ್ಕಿಲ್ ಅಂದ್ರೂ ಹಾಕ್ತೀರ ದೇವರೇ ಒಳ್ಳೆ ಕೆಲಸ ಏನ್ ಮಾಡಪ್ಪ ದೇವರನ್ನ ಒಳ್ಳೆ ಕೆಲಸ ಏನ್ ಮಾಡಪ್ಪ ದೇವರನ್ನ ಒಳ್ಳೆ ಹೆಂಡ್ಸ ಏನ್ ಮಾಡಪ್ಪ ದೇವರನ್ನ ಒಳ್ಳೆ ಗಂಡ್ಸ ಏನ್ ಮಾಡಪ್ಪ ದೇವರೇ ನನ್ನ ಮಗನಿಗೆ ಒಳ್ಳೆ ಗಂಡ್ ಮಗ ಹಂಗ ಮಾಡಪ್ಪ ಪಾತ್ರ ದೇವ್ರು ಹೇಳಿದ್ರು ನನಗ್ ಬಂದು ಹಾಕು ಅಂತ ಯಾವತ್ತೂ ಹೇಳಿಲ್ಲ ಹಸಿದವ್ರಿಗೆ ಅನ್ನ ಕೊಡು ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ರು ದೇವ್ರು ನೀವೆಲ್ಲ ಏನ್ ಗೊತ್ತಾ ಈ ಸ್ವಾಮೀಜಿಗಳು ಫಾದರ್ಸ್ಗಳೆಲ್ಲ ನಮ್ಮ ಒಂಥರ ಬಕರ ಮಾಡ್ತಾರ ನನಗೆ ತಂದು ಕೊಡಿ ನಾವು ಮಾಡ್ತೀವಿ ಅಂತ ಏನ್ ಮಾಡೋರು ಸರ್ ಸ್ವಾಮೀಜಿಗಳು ಈ ಫಾದರ್ಸ್ ಏನ್ ಮಾಡೋರು ಸರ್ ಒಬ್ರಿಗೆ ಆಪರೇಷನ್ ಮಾಡ್ತಾರ ಸರ್ ಒಬ್ರಿಗೆ ಯಾರೋ ಕೊಟ್ಟಿದ ಅನ್ನದಾನ ಯಾರೋ ಕೊಟ್ಟಿದ ಅನ್ನದಾನ ಮಾಡಿದವ್ರು ಅಷ್ಟೇ ದುಡ್ಡೆಲ್ಲ ಎಲ್ಲಿ ಸರ್ ಅವ್ರ ಗೋಪುರ ಮನೆಗಳು ಹತ್ರ ಜಾಗಗಳು ತಗೊಂಡ್ರೆ ಏನ್ ಮಾಡ್ತಾರೆ ಅದಕ್ಕೆ ಬೈದ್ರು ಏನಾರು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರು
ಬೇರೆ ಈ ತರ ಎಲ್ಲ ಅನೌನ್ಸ್ ಮಾಡಿ ಇವತ್ತು ಖರ್ಚು ಮಾಡಿದ್ರು ಇದೇ ನೀವು ಊಟ ಹಾಕ್ಸೋ ದುಡ್ಡನ್ನ ಬರೋಣ ಹೋಗಿದ್ರೆ ಒಂದು ಎರಡು ನಿಮಿಷ ಖರ್ಚಾಗುದು ಪಾರ್ಟಿ ಗಿಟ್ಟು ಒಳ್ಳೆ ಕೆಲಸ ಮಾಡಿದ್ರ ಆ ಪಾಪ ಒಳ್ಳೇದಾಗುತ್ತೆ ಅದಕ್ಕೆ ಹೇಳಿದ್ದು ಇವತ್ತು ನೀವು ದಾನ ಮಾಡಿದಿರ ಅಂದ್ರೆ ನೀವು ಯಾರು ಕಾರಣ ಆ ಮಗುನೇ ಕಾರಣ ಅದಕ್ಕೆ ಹೇಳಿದ್ರು ಮಗುನೇ ನಿಮ್ಗೆಲ್ಲ ಊಟ ಹಾಕ್ತದೆ ಇವತ್ತು ಅಂತ ಏನಕ್ಕೆ ಅಂದ್ರೆ ಗೊತ್ತಾ ಆ ಮಗುನೇ ಇರಲಿಲ್ಲ ಅಂದ್ರೆ ನೀವು ಊಟ ಹಾಕ್ತಿದ್ರಿ ಆ ಮಗು ಕಾರಣ ಆಗಿದೆ ಬಂದಿದ್ರು ಅಷ್ಟೇ ಬೇರೆ ಏನಿಲ್ಲ ಆ ಮಗು ಋಣ ಇರೋ ಏನಾಯ್ತಾನ ಗೊತ್ತಿಲ್ಲ ಆ ಮಗು ಇವತ್ತು ಬಂದು ತೀರಿಸ್ತು ಅಷ್ಟೇ ಬೇರೆ ಏನಿಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆತನದಿಂದ ಮಾಡಿ ನಿಸ್ವಾರ್ಥವಾಗಿ ಮಾಡಿ ಇವತ್ತು ತುಂಬಾ ಚೆನ್ನಾಗಿ ಕಾಪಾಡ್ತಾರೆ ಇನ್ನು ಬರ್ತೀರಾ ಅಂತ ನಾನು ಈ ತರ ಟೀಶರ್ಟ್ ಎಲ್ಲ ಹಾಕೊಂಡು ಜುಬ್ಬಾ ಹಾಕೊಂಡೆಲ್ಲ ಬರಲ್ಲ ಸರ್ ನಾವಾಗ ಹೇಳಿದ್ದಿ ಸರ್ ನಾನು ಹೆಂಗಿರ್ತೀನಿ ಹಂಗೆ ಇರ್ತೀನಿ ನೀವು ಅಷ್ಟೇ ನೀವು ಹೆಂಗಿರ್ತೀನಿ ಹಂಗೆ ಇದ್ಬಿಡಿ ಜನ ತಗೊಂತಾರೆ ಈಗ ನೋಡಿ ದರ್ಶನ್ ಗೊತ್ತಲ್ಲ ಚಾಲೆಂಜ್ ಸ್ಟಾರ್ ಜನ ಯಾಕೆ ಗೊತ್ತಾ ತಗೊಂತಾರೆ ಹೌದಾ ಏನ ಡ್ರಿಂಕ್ಸ್ ಮಾಡ್ತೀನಿ ಏನಿವ ನಾನು ಕುಡಿತೀನಿ ನಾನು ದಮ್ ಹೊಡಿತೀನಿ ಏನಿವ ಹೌದು ನನ್ನ ಗರ್ಲ್ಫ್ರೆಂಡ್ ತಗೊಂಡಿದ್ ಏನಿವ ನಿಮ್ಮ ಕರೆದಿದ್ದೆ ಅವ್ರನ್ನ ನನ್ ದುಡ್ಡು ನನ್ನ ಇಷ್ಟ ಹೆಲ್ಪ್ ಬೇಕು ನಾನು ಹೆಲ್ಪ್ ಮಾಡ್ತೀನಿ ಅದೇ ಬಿಟ್ಬಿಟ್ಟು ನನ್ನ ಪರ್ಸನ್ ತಲೆ ಆದ್ಮೇಲೆ ಅದ್ರ ಬಿಟ್ಟು ನಾನೀಗ ತುಂಬಾ ಕಂಡ್ರೀನು ಒಳ್ಳೆ ಕೆಲಸ ಮಾಡ್ಬೇಕು ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ಬೇಕು ಒಳ್ಳೆ ಯಾವತ್ತ ಹೆಂಗಿಲ್ಲ ಹಂಗೆ ಇರ್ಬೇಕು ಅವಾಗ ಜನ ತಗೋದು ಹಂಗೆ ಇದೀನಿ ಒಂದ್ಸಲ ಲೈವ್ ಬಂದು ಹತ್ತು ಲಕ್ಷ ಜನ ನೋಡ್ತಾರೆ ರಾಮಾಯಣ ಬೆರೆತಾರೆ ಕೆಲಸ ತಮಿಳು ಮಾಡಿದ್ದಾರೆ 100 ವರ್ಷ ಬರ್ತಲ್ಲ ಅವರು 70 ವರ್ಷಕ್ಕೆ ಕಮ್ಮ ಯಾಕಂದ್ರೆ ಎಲ್ಲ ಕಾಯಿಲೆ ಇರ್ತವೆ ಎತ್ಕೊಂಡ್ ಬರ್ತೀವಿ ನಾವು ಎಲ್ಲೇ ಹೋಗ್ತೀವಿ ಕಾಯಿ ಹೇಳ್ ಸಿಗುತ್ತೆ ಕ್ಯಾನ್ಸರ್ ಇದೆ ಪುಷ್ಟ ಪುಟ್ಟ ಮನ್ಸ್ಬೇಕು ಯಾರು ಮಾಡ್ಲಿಲ್ಲ ಯಾಕಂದ್ರೆ ಕೆಲಸ ಮಾಡಕ್ ಆಗಲ್ಲ ನಿಮ್ಮ ಮಗಳಿಗೆ ತುಂಬಾ ಒಳ್ಳೇದಾಗಿ ಒಳ್ಳೆ ಐ ಎಸ್ ಅನುಪಮ ಅವಾಗಿಂದ ಬೇಡಕ್ಕೆ ದೇವ್ ಕ್ಷಮಿಸಿ ಎಷ್ಟು ಇನ್ಸ್ಪಿರೇಷನಲ್ ಆಗಿತ್ತಲ್ಲ ಅವ್ರ ಮಾತು ಕೇಳಿದ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ಬೇಕು ಅನ್ನಿಸ್ತದೆ ನಿಮ್ಗೂ ಹಾಗೆ ಅನ್ಸುತ್ತೆ ದಯವಿಟ್ಟು ಗೋ ಹೆಡ್ ಪ್ಲೀಸ್ ಇದನ್ನ ಮಾಡಿ ಅವ್ರ ಮುಖದಲ್ಲಿ ಸಂತೋಷ ನೋಡಿದ್ರೆ ನಿಮಗೆ ಮನಸ್ಫೂರ್ತಿಯಾಗಿ ಹರಸ್ತಾರೆ ಅವರು ಅದೇ ನಿಮಗೆ ಸಾಕು ನಿಮ್ಮ ಲೈಫಿಗೆ ಅಂತ ಹೇಳ್ತೇನೆ ನಾನು ಸೊ ಇಲ್ಲಿ ಸೆಲೆಬ್ರೇಷನ್ ಆದಮೇಲೆ ನಮ್ಮ ಕಡೆಯಿಂದ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಇತ್ತು ಅವ್ರಿಗೋಸ್ಕರ ಸೊ ಕೊಡೋವಾಗನೂ ಅಷ್ಟೇ ತುಂಬ ಖುಷಿ ಆಗ್ತಾ ಇತ್ತು ಅವ್ರಿಗೆ ಸೊ ಟೋಟಲಿ ತುಂಬ ಖುಷಿಯಲ್ಲಿದ್ರು ನಾನು ಒಂದು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇದು ಯಾವುದೇ ಥರ ಶೋ ಆಫ್ ಅಲ್ಲ ನಾವು ಈ ಥರ ಮಾಡಿದ್ದೆವು ಅಂತ ತೋರಿಸ್ಕೊಳ್ಳೋದಕ್ಕೆ ನಾನು ಈ ವಿಡಿಯೋ ಹಾಕಲಿಲ್ಲ ಇದರಿಂದ ಯಾರಿಗಾದರೂ ಇನ್ಸ್ಪಿರೇಷನ್ ಸಿಗಲಿ ಅಂತ ನಾವು ಯಾವತ್ತು ಪಾರ್ಟಿ ಮಾಡೋದು ಮಾಡೇ ಮಾಡ್ತೇವಲ್ವಾ ಸ್ವಲ್ಪ ಈ ಥರ ಯಾರಿಗಾದ್ರು ಹೆಲ್ಪ್ ಮಾಡಿದ್ರೆ ಅವ್ರ ಮುಖದಲ್ಲಿ ನಗು ಅವ್ರು ಹರಿಸೋದು ನಮ್ಮ ಮಕ್ಕಳಿಗೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ ಬೇರೇನೂ ಇಲ್ಲ ಇದ್ರ ಹಿಂದೆ ಸೊ ಇದೇನು ಆ ಬಿಲ್ಡಿಂಗ್ ಅವ್ರದ್ದು ಒಂದು ಫೋನ್ ನಂಬರು ಇದೆ ನಿಮ್ಗೇನಾದ್ರು ಹೆಲ್ಪ್ ಮಾಡ್ಬೇಕಂತಂದ್ರೆ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಯಾರಾದರೂ ಈ ಥರ ನೀವು ಬೀದಿಯಲ್ಲಿ ನೋಡಿದರೆ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಅವ್ರು ಖಂಡಿತ ಅವ್ರನ್ನ ಕರ್ಕೊಂಡು ಬಂದು ಅವರು ನೋಡ್ಕೊಳ್ತಾರೆ ಹಾಗೆ ಸ್ವಲ್ಪ ಈ ಕ್ಲಿಪ್ಪಿಂಗ್ಸ್ ಅಂದರೆ ನನ್ನ ಮಗಳಿಗೆ ಅವರೆಲ್ಲ ಹರಿಸಿದ್ದು